ನಮಸ್ಕಾರ ರೀ ಸ್ನೇಹಿತರೆ, ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಬನ್ನಿ ಇವತ್ತಿನ ವಿಷಯ ಬಗ್ಗೆ ಚರ್ಚೆ ಮಾಡೋಣ. ನಿನ್ನೆ ನಡೆದಂಥ ಪಂದ್ಯದಲ್ಲಿ LSG ಮತ್ತು RCB ನಡುವಿನ ಈ ರೀತಿಯಾಗಿ ಒಂದು ಜಗಳನೇ ಪ್ರಾರಂಭವಾಗಿತ್ತು. ಇದು ಮುಗಿಲಕ್ಕೆ ಮುಟ್ಟಿದೆ ಅಂತ ಹೇಳ್ಬೋದಾಗಿದೆ. ಯಾಕಂದರೆ ವಿರಾಟ್ ಕೊಹ್ಲಿ ರೋಷ ಯಾರಿಗೂ ತಡೆಯೋಕ್ಕಾಗಲ್ಲ, ಆ ರೀತಿಯಾಗಿ ಒಂದು ರೋಷ ತೋರಿಸಿದ್ರು. ಇದನ್ನೆಲ್ಲ ಕಂಡಾಗ ಯಾರಂದರೆ ಸೌರವ್ ಗಂಗೂಲಿ ಅವರು ಏನು ಹೇಳ್ತಾರೆ, ಬನ್ನಿ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದರೆ ವಿಡಿಯೋ ಕೊನೆವರೆಗೂ ನೋಡಿರಿ, ಆಮೇಲೆ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ, ಸಪೋರ್ಟ್ ಮಾಡಿರಿ. ಅದೇ ರೀತಿಯಲ್ಲಿ ಇವಾಗ ಹೇಳ್ಬಿಟ್ಟು ತರ್ತಾ ಇರ್ತೀವಿ. ಸ್ನೇಹಿತರೆ, ಮೊದಲನೇದಾಗಿ ಜಗಳ ಪ್ರಾರಂಭವಾಗಿದ್ದು ಕೊನೆಯ 17ನೇ ಓವರ್ನಲ್ಲಿ ನವೀನ್ ಉಲ್ಲಕ್ ಅವರು ಬಗ್ಗೆ ಮಾತಿನ ಚುಕ್ಮಕಿ ಕೂಡ ನಡೆದಿತ್ತು ವಿರಾಟ್ ಕೊಹ್ಲಿ ಮತ್ತು ನವೀನ್ ಹಕ್ ಅವರ ಮಧ್ಯೆ. ಹಾಗೆಯೇ ಇವಾಗ ನೋಡ್ಬೋದು ನೀವು ಕೂಡ ನಮ್ಮ RCB ತಂಡದಲ್ಲಿ ವಿರಾಟ್ ಕೊಹ್ಲಿ ಅವರು ಒಳ್ಳೆ ರೀತಿಯಾಗಿ ಸೆಲೆಬ್ರೇಷನ್ ಮಾಡಿದ್ರು, ಯಾಕೆ ಮಾಡಿದ್ರು ಅಂತೀರಾ, ಎಲ್ಲರಲ್ಲಿ ಪ್ರಶ್ನೆ ಮೂಡ್ಬೋದು. ಯಾಕಂದರೆ ಅವರು ಯಾವ ರೀತಿಯಾಗಿ ಕಳೆದ ಪಂದ್ಯದಲ್ಲಿ ಪ್ರದರ್ಶನ ಕೊಟ್ಟು ಒಂದು ಪ್ರದರ್ಶನ ಸೆಲೆಬ್ರೇಷನ್ ಮಾಡಿ ಹಾಗೆ ನಮ್ಮ ವಿರಾಟ್ ಕೊಹ್ಲಿ ಬಗ್ಗೆ ಮಾತನಾಡಿದ್ದು. ಅದೇ ರೀತಿಯಾಗಿ ಇವಾಗ ನಮ್ಮ RCB ತಂಡದ ಹಳೆಯ ನಾಯಕ ವಿರಾಟ್ ಕೊಹ್ಲಿ ಅವರು ತಿರುಗಿ ಉತ್ತರ ಕೊಟ್ಟಿದ್ದಾರೆ. ಅವರು ಇಟ್ಕೊಂಬೋಕ್ಕಾಗಲ್ಲ, ತಾಳಲಾರದೇ ಅವರು ತಿರುಗಿ ಉತ್ತರ ಕೊಟ್ಟಿದ್ದಾರೆ ಸೆಲೆಬ್ರೇಷನ್ ಮುಖಾಂತರ. ಹಾಗಾಗಿ ಇದನ್ನೆಲ್ಲ ಕಂಡು ಯಾರಂದರೆ ಗಂಭೀರ್ ಅವರಿಗೆ ತಾಳಲಾರದೆ ಒಂದು ಜಗಳ ಕೂಡ ಆಡಿದ್ರು ನಮ್ಮ RCB ಹಳೆಯ ನಾಯಕ. ಇವಾಗ ನೋಡ್ಬೋದು ಇಲ್ಲಿ ಜಗಳ ಆಡಿರೋದು ಮೊದಲನೇದಾಗಿ ವಿರಾಟ್ ಕೊಹ್ಲಿ ಅವ್ರದ್ದೇ ತಪ್ಪು ಅಂತ ಯಾರು ಹೇಳ್ತಾ ಇದ್ದಾರೆ, ಸೌರವ್ ಗಂಗೂಲಿ ಅವರು ಹೇಳ್ತಾ ಇದ್ದಾರೆ ವಿರಾಟ್ ಕೊಹ್ಲಿ ಅವ್ರದ್ದೇ ತಪ್ಪು. ಯಾಕಂದರೆ ಅವರು ಸೀನಿಯರ್ ಪ್ಲೇಯರು, ಹಳೆಯ ಆಟಗಾರ, ಯಾಕಂದರೆ ಎಲ್ಲ ತಂಡಕ್ಕಿಂತ ಒಂದು ಜಗತ್ತಿನ ಅತ್ಯುತ್ತಮವಾದಂಥ ಕ್ರಿಕೆಟಿಗರ. ಅವರು ಈ ರೀತಿ ಮಾಡೋದು ತಪ್ಪು, ಗ್ರೌಂಡ್ನಲ್ಲಿ ಹರಿದಾಡೋದು, ಹಾಗೆಯೇ ಎಲ್ಲರ ಮೇಲೆ ಕೋಪ ತೋರಿಸೋದು, ಪ್ಲೇಯರ್ ಮೇಲೆ ಏನಾದರೂ ಸುಮ್ಮನೆ ಅನ್ನೋದು, ಹಾಗೆಯೇ ಮತ್ತು ಗೌತಮ್ ಗಂಭೀರ್ ಮೇಲೆ ಜಗಳ ಆಡಿದ್ದು ಕೂಡ ತಪ್ಪು ಎಂದು ಯಾರು ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ಸೌರವ್ ಗಂಗೂಲಿ ಅವರು ಹೇಳ್ತಾ ಇದ್ದಾರೆ. ಹಾಗೆಯೇ ಗ್ರೌಂಡ್ನಲ್ಲಿ ಕುಣಿದಾಡಬೇಕು, ಸೆಲೆಬ್ರೇಷನ್ ಮಾಡಬೇಕು, ಯಾರಿಗೂ ತೊಂದರೆ ಆಗಲಾರದೇ ಸೆಲೆಬ್ರೇಷನ್ ಮಾಡಬೇಕು. ಹಾಗಾಗಿ ಎಲ್ಲರ ಮಧ್ಯೆ ನವೀನ್ ಉಲ್ಲಕ್ ಅವರ ಜೊತೆಯೇ ಒಂದು ಮಾತಿನ ಚುಕ್ಮಕಿಯಲ್ಲಿ ಯಾರಿಗೂ ಏನು ಅನ್ಬಾರ್ದು, ಗ್ರೌಂಡ್ನಲ್ಲಿ ಸಹಜವಾಗಿ ಎಲ್ಲರೂ ಮಾಡ್ತಾರೆ, ಈ ರೀತಿ ಯಾರೂ ಮಾಡಲ್ಲ ಅಂತ ಸೌರವ್ ಗಂಗೂಲಿ ಹೇಳ್ತಾರೆ. ಇದನ್ನೆಲ್ಲ ಇದು ನೋಡ್ಬೋದು ಈ ಜಗಳದಲ್ಲಿ ವಿರಾಟ್ ಕೊಹ್ಲಿ ಅವ್ರದ್ದೇ ತಪ್ಪು ಎಂದು ಕೂಡ ಯಾರು ಹೇಳ್ತಾ ಇದ್ದಾರೆ ಅಂದರೆ ಸೌರವ್ ಗಂಗೂಲಿ ಅವರು ಹೇಳ್ತಾ ಇದ್ದಾರೆ. ಏನು ಸ್ನೇಹಿತರೆ, ಇಲ್ಲಿ ಯಾರು ತಪ್ಪಿದೆ ಎಂಬರು ನೀವೇ ಕಮೆಂಟ್ ಮಾಡಿರಿ. ಯಾಕಂದರೆ ಇಲ್ಲಿ ಗಂಭೀರ್ ಅವರು ತಪ್ಪ, ನಮ್ಮ ವಿರಾಟ್ ಕೊಹ್ಲಿ ಅವರು ತಪ್ಪ ಎಂಬುದು ಕೂಡ ಕಮೆಂಟ್ ಮಾಡಿ ನನ್ನ ಪ್ರಕಾರ. ಯಾಕಂದರೆ ಕಳೆದ ಪಂದ್ಯದಲ್ಲಿ ನೋಡಿರ್ಬೋದು ನಮ್ಮ RCB ತಂಡ 212 ರನ್ ಮಾಡಿತ್ತು. ಅಲ್ಲಿ ಚೇಸ್ ಮಾಡಿ ಗೆದ್ದಿರೋದು ಯಾರು ಅಂದರೆ ಲಕ್ನೋ ಸೂಪರ್ ಜಯಸ್ ಅವರು ಚೇಸ್ ಮಾಡಿ ಗೆದ್ದಿತ್ತು. ಅಲ್ಲಿಯೂ ಕೂಡ ಒಂದು ಈ ರೀತಿಯಾಗಿ ಒಂದು ಯಾರಂದರೆ ನಮ್ಮ ವಿರಾಟ್ ಕೊಹ್ಲಿ ಮೇಲೆ ಒಂದು ಸೆಲೆಬ್ರೇಷನ್ ಮಾಡಿದರು, ಹೆಲ್ಮೆಟ್ ಹೊಡೆಯೋದು, ಅವ್ರ ಎದುರನ್ನೇ ಬಂದು ಹೆಲ್ಮೆಟ್ ಹೊಡೆಯೋದು, ಚುಪ್ ಅಂತ ಒಂದು ಬೆರಳೆ ಮೂತಿನ ಮೇಲೆ ಬೆರಳು ತೋರಿಸೋದು, ಈ ರೀತಿ ಎಲ್ಲ ಪ್ರದರ್ಶನ ಕೂಡ ಅಲ್ಲಿ ಬಂದಿತ್ತು. ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನಮ್ಮ ವಿರಾಟ್ ಕೊಹ್ಲಿ ಅವರು ಈ ಪಂದ್ಯದಲ್ಲಿ ಕೇವಲ 126 ರನ್ ಮಾಡಿದ ನಮ್ಮ RCB ತಂಡವನ್ನು ಅವ್ರ ಕೈಯಿಂದ ಸೋಲ್ಸೋಕ್ಕಾಗಲಿಲ್ಲ. ಇದನ್ನೆಲ್ಲ ಪ್ರದರ್ಶನ ಕೊಟ್ಟರು, ಯಾರು ಎಲ್ಲರಿಗೂ ಕೊಟ್ಟರು, ನಿಖಿಲೇಶ್ ಪುರಾಣ್ಗೆ ಮತ್ತು ಬಿಷ್ಣೋವಿ ಮತ್ತು ಗಂಭೀರ್ಗೆ ಎಲ್ಲರಿಗೂ ರೀತಿ ಒಂದು ಉತ್ತರ ಕೊಟ್ಟರು ಈ ರೀತಿಯಾಗಿ ನಮ್ಮ RCB ತಂಡದ ಹಳೆ ನಾಯಕ. ಸ್ನೇಹಿತರೆ, ನನ್ನ ಪ್ರಕಾರ ವಿರಾಟ್ ಕೊಹ್ಲಿ ಅವ್ರದ್ದು ಏನೂ ತಪ್ಪಿಲ್ಲ ಸ್ನೇಹಿತರೆ. ಯಾಕಂದರೆ ಅಲ್ಲಿ ನೋಡ್ಬೋದು ಗೆದ್ದ ನಂತರ ಯಾರು ಕೂಡ ಒಂದು ಸೆಲೆಬ್ರೇಷನ್ ಮಾಡ್ಬೋದು. ಅಲ್ಲಿ ಅವ್ರು ಮಾಡಿದ್ದು ನಮ್ಮ ವಿರಾಟ್ ಕೊಹ್ಲಿ ಮಾಡಿದ್ದು ತಪ್ಪು ಅಂದರೆ ಅವ್ರು ಮಾಡಿದ್ದು ತಪ್ಪೇ. ಇಲ್ಲಿ ನೋಡ್ಬೋದು ನಮ್ಮ ವಿರಾಟ್ ಕೊಹ್ಲಿ ಅವರು ಈ ರೀತಿಯಾಗಿ ಪ್ರದರ್ಶನ ಕೊಟ್ಟು ನಮ್ಮ RCB ತಂಡಕ್ಕೆ ಒಂದು ಗೆಲುವು ತಂದು ಕೊಟ್ಟರು. ಅವರಿಗೂ ಕೂಡ ಸ್ನೇಹಿತರೆ ಏನಂತೀರಾ ಇವತ್ತಿನ ಪಂದ್ಯದಲ್ಲಿ ಯಾರ್ದು ತಪ್ಪು ಎಂಬುದು ಕೂಡ ಕಮೆಂಟ್ ಮಾಡಿರಿ. ಸದ್ಯದಲ್ಲಿ ಈ ಚಾನಲ್ ತಮಗೆ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ, ಸಪೋರ್ಟ್ ಮಾಡಿರಿ. ನಾವು ಇದೇ ರೀತಿಯಾಗಿ ಲೈವ್ ಆಗಿ ಅಪ್ಡೇಟ್ ತರ್ತಾ ಇರ್ತೀವಿ. ಧನ್ಯವಾದಗಳು ರೀ, ಸಿಗೋಣ್ರಿ ಮುಂದಿನದಲ್ಲಿ. ಬೈ ಬೈ, ಟೇಕ್ ಕೇರ್.